ಇತ್ತೀಚಿನ ರೈತರು ಏನು ಮಾಡ್ತಾರೆ, ಒಂದು ಎಕರೆದಲ್ಲಿ 9 ಅಡಿ 9 ಅಡಿ ಅಂತರದಲ್ಲಿ ಹಾಕ್ತಾರೆ, 8 ಅಡಿ 8 ಅಡಿ ಅಂತರದಲ್ಲಿ ಆಗುತ್ತೆ. ಒಂದು ಎಕರೆ ಪ್ರದೇಶದಲ್ಲಿ ಕಡಿಮೆ ಗಿಡಗಳ ಸಂಖ್ಯೆ ಕೂಡುತ್ತೆ. ಆ ಒಂದು ಪದ್ಧತಿ ಹಳೆಯ ಪದ್ಧತಿ ಇರತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಕಡಿಮೆ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಅಂದರೆ ಹೈ ಎಫಿಷಿಯನ್ಸಿ ಅಂತ ಹೇಳ್ತೀವಿ, ಜಾಗ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ದೆ ಆದರೆ ನಾವು ಕನಿಷ್ಠ ಪಕ್ಷ 6 ಅಡಿ 6 ಅಡಿ ಅಂತರದಲ್ಲಿ ನಾಟಿ ಮಾಡುವಂಥ ವಿಧಾನ ಸುಮಾರು ಇದನ್ನು ಸಹ ಹಳೆಯದಾಯಿತು. 6 ಅಡಿ 6 ಅಡಿ ಅಂತರದಲ್ಲಿ ನಾಟಿ ಮಾಡಿದ್ದೆ ಆದರೆ 1200 ಗಿಡಗಳನ್ನು ಒಂದು ಎಕರೆ ಪ್ರದೇಶದಲ್ಲಿ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನ್ ಜಿ ಅಂದ ಟಿಶ್ಯೂ ಕಲ್ಚರ್ ಬಾಳೆಯಿಂದ ಆಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಿಕೊಂಡು ಜೋಡು ಸಾಲು ಪದ್ಧತಿ 2 ಸಾಲು ಪದ್ಧತಿ ಅಂತ ಹೇಳ್ತೀವಿ. 1 ಸಾಲು 4 ಅಡಿ, ಇನ್ನೊಂದು ಸಾಲು 7 ಅಡಿ, ಮತ್ತೆ ಇನ್ನೊಂದು ಸಾಲು 4 ಅಡಿ. ಈ ರೀತಿಯಲ್ಲಿ ಹೋದಾಗ ನಮ್ಮ ಒಂದು ಎಕರೆ ಪ್ರದೇಶದಲ್ಲಿ 2080 ಗಿಡಗಳನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ಪದ್ಧತಿ ಬಂದಾಗ 1.5 ಮೀಟ್ರ್ 1.5 ಮೀಟ್ರ್ 2 ಮೀಟ್ರ್ ಅಂತದಲ್ಲಿ ಹೋದಾಗ ಒಂದು ಎಕರೆದಲ್ಲಿ ಕನಿಷ್ಠ 1520 ಗಿಡಗಳನ್ನು ಕೂಡಿಸುತ್ತೆ. ಇದನ್ನ ಯಾವ ರೀತಿಯಲ್ಲಿ ಅಂತಂದಾಗ ನಾವು ಕ್ಷೇತ್ರದಲ್ಲಿ ತೋರಿಸಿದಾಗ ನೋಡಿ, ಈ ರೀತಿ ಕಾಣಿಸಿದಾಗ ಜೋಡ ಸಾಲು ಪದ್ಧತಿಯಲ್ಲಿ ಬಂದಾಗ ಈ ಗಿಡದಿಂದ ಈ ಗಿಡಕ್ಕೆ 4 ಅಡಿ ಇರುತ್ತೆ, ಈ ಗಿಡದಿಂದ ಇನ್ನೊಂದು ಸಾಲಕ್ಕೆ 7 ಅಡಿ ಇರುತ್ತೆ, ಮತ್ತೆ ಗಿಡದಿಂದ ಗಿಡಕ್ಕೆ ಮಾತ್ರ 4 ಅಡಿ ಇರುತ್ತೆ. ಗಿಡದಿಂದ ಗಿಡಕ್ಕೆ 4 ಅಡಿ, 1 ಸಾಲು 7 ಅಡಿ, 1 ಸಾಲು 4 ಅಡಿ, ಮತ್ತೆ 7 ಸಾಲು 2 ಅಲ್ಟರ್ನೇಟ್ ಆಗಿ, ಇದಕ್ಕೆ ನಾವು ಜೋಡು ಸಾಲು ಪದ್ಧತಿ ಅಂತ ಹೇಳ್ತೀವಿ. ಅದನ್ನು ಕೂಡಿಸಿದ್ದೆ ಆದರೆ ಒಂದು ಎಕರೆ ಪ್ರದೇಶದಲ್ಲಿ 2080 ಗಿಡಗಳನ್ನು ಕೂಡಿಸುವಂಥ ವ್ಯವಸ್ಥೆ ಇದೆ. ಈ ಜೋಡು ಸಾಲು ಪದ್ಧತಿಗೆ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡ್ಕೋಬೇಕು. ಏನಪ್ಪ ತಂತ್ರಜ್ಞಾನ ಅಂದರೆ, ಹನಿ ನೀರಾವರಿ ಕೊಡಬೇಕಾಗತ್ತೆ, ಹನಿ ನೀರಾವರಿಯಿಂದ ಗೊಬ್ಬರ ಕೊಡಬೇಕಾಗತ್ತೆ, ಪೋಷಕಾಂಶಗಳ ನಿರ್ವಹಣೆ ಏನಂದ್ರೆ ಪೋಲಿಯಾರ್ ಸ್ಪ್ರೇ ಅಂತ ಹೇಳ್ತೀವಿ. ಜೋಡು ಸಾಲು ಪದ್ಧತಿಯಲ್ಲಿ ಈ ರೀತಿಯಲ್ಲಿ ನಾಟಿ ಮಾಡಿದ್ದೆ ಆದರೆ ನಮ್ಮೊಂದು ಎಕರೆ ಪ್ರದೇಶದಲ್ಲಿ 2080 ಗಿಡಗಳನ್ನು ಕೂಡಿಸಿ ಹೆಚ್ಚಿನ ಇಳುವರಿಯನ್ನು ತಗೊಳ್ಳುವಂಥ ಇದೊಂದು ತಂತ್ರಜ್ಞಾನ. ತದನಂತರ ರೈತರು ಆಯ್ಕೆ ಮಾಡಿರ್ತಕ್ಕಂಥ ಕಂದನ್ನು ಸರಿಯಾದ ರೀತಿಯಲ್ಲಿ ಉಪಚಾರ ಮಾಡೋದಿಲ್ಲ. ಉಪಚಾರ ಮಾಡಲಿಲ್ಲ ಅಂದರೆ ನಮಗೆ ಏನಾಗುತ್ತೆ, ಆ ಒಂದು ರೈತರ ಕ್ಷೇತ್ರದಿಂದ ಆಯ್ಕೆ ಮಾಡಿರ್ತಕ್ಕಂಥ ಕಂದು ಏನು ಶಿಗಾಟೊಕ್ಕ ಎಲೆ ಚುಕ್ಕೆ ರೋಗ ಇರ್ಬೋದು, ಪನಾಮ ಸೊರಗು ರೋಗ ಇರ್ಬೋದು, ಅದು ಸರಾಗವಾಗಿ ನಮ್ಮ ಭಾಗದಲ್ಲಿ ಬರುತ್ತೆ. ಅದು 5 ರಿಂದ 6 ತಿಂಗಳಿಗೆ ಮತ್ತೆ ಉಲ್ಬಣವಾಗಿ ನಮಗೆ ಉಂಬಾಳೆ ಬರೋ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣ ರೋಗಕ್ಕೆ ತುತ್ತಾಗುತ್ತೆ. ಅದು ಆಗಬಾರ್ದು ಅನ್ನಂಗಿದ್ದಾಗ ನಾವೇನು ಮಾಡಬೇಕು, ಆಯ್ಕೆ ಮಾಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ರೋಗ ಕೀಟ ಬಾಧೆ ಇರಬಾರ್ದು, ಅಂಥ ಕ್ಷೇತ್ರದಲ್ಲಿ ಈ ರೀತಿಯಲ್ಲಿ ಬುಡ ಸಮೇತ ಗಡ್ಡೆಗಳನ್ನು ಆಯ್ಕೆ ಮಾಡಬೇಕು. ಅಲ್ಲಿ ಇರ್ತಕ್ಕಂಥ ಎಲೆಗಳ ಭಾಗ ತೆಗೆದು ಬಿಡಬೇಕು. ತೆಗೆದಾದ್ಮೇಲೆ ಈ ರೀತಿಯಲ್ಲಿ ಪ್ಲೇಸರಿ ಅಥವಾ ಏನು ನಮ್ಮಲ್ಲಿರ್ತಕ್ಕಂಥ ಸಗಣಿಯಿಂದ ಸ್ಲರಿಗಳನ್ನು ಮಾಡಬೇಕು. ಆ ಒಂದು ಗಡ್ಡೆ ಆಯ್ಕೆ ಮಾಡಿರ್ತಕ್ಕಂಥ ಸ್ಲರಿಯಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡಿದಾಗ ನಮಗೆ ಕೊನೆಗೆ ನಾಟಿ ಮಾಡೋ ಸಂದರ್ಭದಲ್ಲಿ ನಾವು ಕಾರ್ಬೋಪ್ಯೂರಾನು ಅಥವಾ ಪೋರೇಟು ರಾಳುಗಳನ್ನು ಅದಕ್ಕೆ ಕಾರ್ಬೋಪ್ಯೂರಾನು ಈ ರೀತಿಯಲ್ಲಿ ಅಂಟಿಸಿ ನಾಟಿ ಮಾಡುವಂಥ ವಿಧಾನ ಈ ರೀತಿಯಲ್ಲಿ ಇರಲಿ. ಬಟ್ ರೈತರು ಈ ರೀತಿಯಲ್ಲಿ ಎಲೆಗಳ ಸಮೇತ ನಾಟಿ ಮಾಡುವಂಥ ವಿಧಾನ ಇದೆ. ಎಲೆಗಳಿಗೆ ರೋಗ ಕೀಟಗಳ ಬಾಧೆ ಬಂದಿದ್ದರೆ ಅದು ನಮ್ಮಲ್ಲೇನೆ ಜಾಸ್ತಿ ಆಗುತ್ತೆ. ಈ ರೀತಿಯಲ್ಲಿ ಮಾಡೋದು ಬೇಡ. ಈ ರೀತಿಯಲ್ಲಿ ಮಾಡಿದ್ದೆ ಆದರೆ ಯಾವುದರಿಗೆ ರೋಗ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಇನ್ನು ಹೆಚ್ಚಿನ ಸಾಂದ್ರತೆ ಈಗಾಗಲೇ ಹೇಳಿದ್ದೀನಿ ನಾನು ಫೋಟೋದಲ್ಲಿ ತೋರಿಸಿದಾಗ ನೋಡಿ. ಅದೇ ರೀತಿಯಲ್ಲಿ ನೀವು ಇನ್ನೊಂದು ವಿಧಾನದಲ್ಲಿ ನೀವು 6 ಅಡಿ ಕನಿಷ್ಠ ಪಕ್ಷ ರೈತರ ಕ್ಷೇತ್ರದಲ್ಲಿ ಸಾಲಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿಗಳು ಇಟ್ಟಾಗ ಒಂದು ಎಕರೆ ಪ್ರದೇಶದಲ್ಲಿ 1200 ಗಿಡಗಳನ್ನು ಕೊಡುತ್ತೆ. ಒಂದು ಎಕರೆ ಪ್ರದೇಶದಲ್ಲಿ 3000 ಗಿಡಗಳನ್ನು ನಾಟಿ ಮಾಡಬಹುದು. ನೋಡಿ, ಈ ರೀತಿಯಲ್ಲಿ ಇನ್ನೊಂದು ಐಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೆಚ್ಚಿನ ಸಾಂದ್ರತೆ ಬೇಸಾಯ ಪದ್ಧತಿಯಲ್ಲಿ 3 ಗಿಡಗಳ ಅಂತರದಲ್ಲಿ ನಾಟಿ ಮಾಡುವಂಥ ವಿಧಾನ ಈಗಾಗಲೇ ನಾವು ಪ್ರಾತ್ಯಕ್ಷಿಕ ಮುಖಾಂತರ ತಗೊಂಡಿದ್ದೀವಿ. ಬಟ್ ಈ ಒಂದು ವಿಧಾನದಿಂದ ನಮಗೆ ಹೆಚ್ಚಿನ ಇಳುವರಿ ಬಂದಿಲ್ಲ ನಮ್ಮ ಕ್ಷೇತ್ರದಿಂದ. ಬಟ್ ಏನು ಜೋಡು ಸಾಲು ಪದ್ಧತಿಯಲ್ಲಿ ಬಂದಿರತಕ್ಕಂಥ ವಿಧಾನದಲ್ಲಿ ನಮಗೆ ಹೆಚ್ಚಿನ ಇಳುವರಿ ಬಂದಿದೆ. ನೋಡಿ, ಇದು ಜೋಡ ಸಾಲು ಪದ್ಧತಿ. ನೋಡಿ, ಇಲ್ಲಿರ್ತಕ್ಕಂಥದ್ದು ಈ ಸಾಲಿಂದ ಈ ಸಾಲಿಗೆ 4 ಅಡಿ, ಈ ಸಾಲಿಂದ ನೆಕ್ಸ್ಟ್ ಸಾಲಿಗೆ 7 ಅಡಿ, ಇದನ್ನು 7 ಅಡಿ, ಮತ್ತೆ 4 ಅಡಿ, ಮತ್ತೆ ಗಿಡದಿಂದ ಗಿಡಕ್ಕೆ 4 ಅಡಿ ಅಂತರದಲ್ಲಿ ನಾಟಿ ಮಾಡಬೇಕಾಗುತ್ತೆ.